ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ, ಇವತ್ತಿನ ಇಡುವಾಗ ಏನು ನಡೆಯುತ್ತೆ ಅಂತ ನೋಡೋಣ. ನಿನ್ನೆ ನಾವಂತೂ 2 ಗಂಟೆ ಆಗಿತ್ತು ಅವಾಗ ಬಂದಿದ್ದು ಮನೆಗೆ. ಬಂದು ಮಕ್ಕೊಂಡು ಮತ್ತೆ ಇವತ್ತು ಬೆಳಿಗ್ಗೆ ಆದ್ರೆ ಎದ್ದು ಬಿಟ್ಟಿವ್ರಿ ಜಲ್ದಿನ. ನಾನಂತೂ ಎದ್ದಿಲ್ಲ, ನನಗೆ ಈಗ ಎಬ್ಸಾಡ್ರಿ. ನಮ್ಮ ಅವ್ವ ನಮ್ಮ ಅವ್ವನಂಗ ಜಲ್ದಿ ಎದ್ದ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಮತ್ತೆ ಅಲ್ಲಿ ದುರ್ಗಮ್ಮ ಎದ್ದಾಡ್ರಿ. ಎಬ್ಸ್ಯಾರಿ ಪಾಲಕಿನ ಅಂದ್ರೆ ಏನೋ ಕಾಯಿ ಪವಾಡಕ್ಕೈತೇವೆ ಅವ ಹೌದನ, ಕಾಯಿ ಪವಾಡ ಅಂತ್ರಿ ಆದಾಗತ್ತಂತ ಹೋಗನ್ರಿ. ನಾವು ದುರ್ಗಮ್ಮನ ಗುಡಿಗ್ರಿ, ನಮ್ಮ ಪಾತ ಕೊಂಟಾಡ್ರಿ. ಈಗ ಕರೆಕತ ನಮ್ಮ ಮನೆಯೊಳಗೆ ಇನ್ನು ಯಾರು ಬರ್ಬಲ್ರು. ನಾನು ನಮ್ಮ ಪಾತಕ್ಕೊಂದು ಜೋಡಿಗೆ ಹೋಗ್ಬರ್ತೀನಿ ರೀ. ಬೇವ ಇಲ್ಲೇ ಬಂದ್ರು ದುರ್ಗಮ್ಮರು. ನಾನು ಅಲ್ಲಿ ಗುಡಿಗೆ ಹೋಗಾರ ಅಂತ ಮಾಡೀನಿ, ಅಲ್ಲಿವರೆಗೆ ಹೋಗಿದ್ದಿ, ಹೋಗಿ ಈ ಕಡೆ ಹೊಳದ್ರಾಗಂದ್ರೆ ವಾಪಸ್ ಬಂದು ಮತ್ತೆ ಇಲ್ಲೇ ಬರ್ತಾಳ್ರಿ ಈಗ ದುರ್ಗಮ್ಮರಿ. ನಮ್ಮ ಮನೆ ನೀರು ಅದು ಉದನ್ ಕಡ್ಡಿ ನೀರು ತುಂಬ್ಕಂಬ ಅಂತ ಅನ್ಬೇಕಿಲ್ಲ. ನೀರು ಉದನ್ ಕಡ್ಡಿ ಏ ನೀರು ತುಂಬ್ಕಂಬರ್ರಿ, ಪಟ್ನ ತಗೊಂಬರ್ರಿ ಬಂದು ಮತ್ತೆ.
ಇಲ್ಲಿ ನೋಡ್ರಿ ಅವಲಕ್ಕಿದು ಸೇರ್ವಾ ರೆಡಿ ಆಗೈತ್ರಿ. ಅವಲಕ್ಕಿ ನೆನೆಸ್ಯಾರಿ ಅಂದ್ರೆ ಇಲ್ಲಿ ತಪ್ಪನ ಅವಲಕ್ಕಿ ರೀ ಇವು. ಇವ್ನು ಒಂದು ತಾಸು ಮುಂಚೆಕ ನೆನೆ ಇಟ್ಬೇಕ್ರಿ ಇಲ್ಲಿ ಅವಲಕ್ಕಿ ರೀ. ನಮ್ಮ ಕಡೆ ಮಿಜ್ಜಿ ಅವಲಕ್ಕಿ, ನಮ್ಮ ಮನೆ ಒಳಗಿಂತವೆಲ್ಲ ಸೇರಂಗೆ ಇಲ್ರಿ. ತಪ್ಪನ ಅವಲಕ್ಕಿ ಅಮ್ಮ ಅಂತ ಉಣ್ಣೋದೈತೆ ಉದ್ರೆ ಅದು ಅಂದ್ರೆ ಮೆತ್ತಗೆ ಬೇಕಾಗುತ್ತವೆ, ಇಲ್ಲಿ ಉದುರ್ಬೇಕ್ರಿ. ನಮ್ಮ ತಮ್ಮರಿಗೆಲ್ಲ ಮಿಜ್ಜಾದ್ರೆ ಅವ್ರು ಉಣ್ಣಂಗಿಲ್ರಿ. ನೋಡ್ರಿ ಎಷ್ಟು ಉದುರಾಗಿ ಬಂದು ಈಗ ಇವನ್ನ ಕಲಿಸ್ಬಿಡನ್ರಿ ನೀರಿ ಸ್ವಲ್ಪ ನಂದ. ಈಗ ಇವಾಗ ನೋಡ್ರಿ ಅವಲಕ್ಕಿ ನಾಷ್ಟ ಎಲ್ಲರು ನಾಷ್ಟ ಮಾಡಾಕತ್ತೀವಿ ರೀ. ಇವ ನಿನ್ನ ಮಗ ಯಾವಾಗ ಆಸಿಪೆಲ್ ಹೋಗ್ಯಾನ? ಏ ಮಲ್ಲಿಕ ಹೇಳ ನಾಷ್ಟ ಮಾಡ, ನಿನ್ನದ ಎಲ್ಲಿಡಾಕತಿ? ಏನ್ ತಾನಾ ಒಗ್ಗರಣೆ ತಿನ್ ಒಗ್ಗರಣೆ ತಿನ್ ಬಂದಿಯ? ನಿಮ್ಮ ಫೋನ್ ಹಚ್ಚಿದ್ಲ ಒಗ್ಗರಣೆ ತಿನ್ ಹೋಗಂತ ಬರ್ರಿ ಅಂತ ಅಂದ ಆಮೇಲೆ ಬರೀತಾರಂತೆ. ಆಸಿಪಲ್ಲೆ ಮಕ್ಕಣ ಗುಡಿ ಹತ್ರದನ ಕರಿ ತಿಂತಾರೆ. ಇವಾಗ ನೋಡ್ರಿಪ್ಪ ನಾಷ್ಟ ಆತು, ಮತ್ತೆ ಅಮ್ಮ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ಗೋವಾಲಿಂತ ಅಂತ ಅವ್ರ ಮಗನ ಸಂಬಂಧ ಅದು ಉಡಿ ಕಟ್ರಿ ಅಂತ ಹೇಳಿದ್ರಂತ್ರಿ. ಹಾಗಾಗಿ ಅಮ್ಮ ಉಡಿ ಕಟ್ಟಾಕತ್ತಾರ್ರಿ. ಅವ್ರಿಗೆ ಒಳ್ಳೆ ವರ ಅಥವಾ ಒಳ್ಳೆ ಕನ್ಯೆ ಎದ್ರ ಸಂಬಂಧ ಹೇಳ್ಯಾರ ನೋಡ್ರಿ. ಎಲ್ಲಾದ ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ನಾನು ಇಲ್ಲೇ ಕೂತ್ಕೊಂಡ ದೇವರಿಗೆ ಬೇಡ್ಕೊಂತೀನಿ ರೀ. ಅಲ್ಲಿ ಆರೀಪ ಉಡಿ ಕಟ್ಟಾಕ ಹೋದಂತ್ರಿ, ಉಡಿ ಕಟ್ಟಿದ್ನವ ನಾನು ಅಂತಂದ್ರೆ ಅಮ್ಮ ರೀ ಹೌದನ್ರಿ ಅಂತೇಂದು ಮತ್ತೆ ಖುಷಿ ಅನಿಸ್ತು ನನಗೆ ಅಮ್ಮನ ಜೊತೆ ಮಾತಾಡಿ. ಇವಾಗ ನೆಕ್ಸ್ಟ್ ಏನೋ ಏನೋ ಗೊತ್ತಿಲ್ಲ. ಅಲ್ಲ ರಾಜ ಏನಪ್ಪ ನಾಷ್ಟ ಆತು ಎಲ್ಲ ಆತು, ಇವಾಗ ಏನು ಮತ್ತೆ ನೆಕ್ಸ್ಟ್? ಹಾಂ ನೆಕ್ಸ್ಟ್ ಏನು ಮಾಡೋಣ್ರಿ ಅಂತ ನನಗೆ ಕೇಳ್ತಾನ್ರಿ ಅವನ. ಮೊದಲು ಸ್ನಾನ ಮಾಡ್ತೀನಿ ರೀ ನಾ. ಈಗ ನಮಗೆ ಮತ್ತಿನ್ನೊಬ್ಬರು ಮೆಸೇಜ್ ಹಾಕ್ಯಾರಿ ಅಂಜುಮ್ ಅಂತೇಳಿ ಅಂದ. ಅವ್ರ ಮಗಳದು 3ನೇ ತಾರೀಕಿಗೆ ಬರ್ತ್ಡೇ ಐತೆ ಅಂತಂದ್ರೆ ಇವತ್ತು ನಾ 3 ತಾರೀಕು ಅದಿಲ್ಲ ಇವತ್ತು 3 ಇವತ್ತ 3 ತಾರೀಕು ರೀ. ಅವ್ರ ಮಗಳ ಹೆಸರು ಜೋಯಾ ಮುಲ್ಲಾ ಅಂತೇಳಿ ಅಂದೆ. ಅವ್ರ ಬರ್ತ್ಡೇ ಅಂತೀರಿ ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತ್ಡೇ ರೀ. ಅವ್ರನ್ನ ಅವ್ರ ಕಾಲ ಚೆನ್ನಾಗಿರಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಇವಾಗ ನೋಡ್ರಿಪ್ಪ ಇಲ್ಲಿ ಇದು ನಮ್ಮ ಅತ್ತಿ ಮನೆ ರೀ. ಇದು ನಮ್ಮ ಅತ್ತಿ ತೊಗೊಂಬಂದಂಥ ಸೀರೆ ರೀ ಇದು. ಆಕಿ ಬಂದಿವ ನೀನು ಅದು ಏನದು ಸ್ವಾದತ್ತಿಯರು ಸ್ವಸ್ತರಿಗೆ ಒಬ್ಬ ಸ್ವಸ್ತರಿದ್ದರಿಗೆ ಸೀರೆ ಮಾಡೋದು ಬಂದೈತಿ ನಮ್ಮ ಕಡೆಗೆಲ್ಲ. ನನ್ನ ಕಡೆ ಇದ್ದಂಥದ್ವ ನಮ್ಮ ಮನೆಯೊಳಗೆ ಇದ್ದಂಥದ್ದು ನಾನೊಂದು ಸೀರೆ ನೀನು ಕೊಡಾಕತ್ತೀನಿ ನಿನ್ನ ಹುಟ್ಟುಗ ನನಗೆ ಖುಷಿ ಆಕೈತಿ ಅಂತಂದ್ರೆ ನಮ್ಮ ಅತ್ತಿ. ಮತ್ತು ನೀರು ಕಾಸಿದ್ರಿ ಇಲ್ಲೇ ಎರ್ಕೊಂಡಿರಿ, ಮತ್ತು ಕೊಬ್ಬರಿಣಿ ಹಾಕಿದ್ರೆ ತೆಲ್ಲಿಗ್ರಿ ಕೊಬ್ಬರಿಣಿ ಹಾಕೊಂಡು ಎರ್ಕಂದರಿ ಎರ್ಕಂದು ಇದು ಸೀರೆ ಕೊಟ್ಟರು ಉಟ್ಕೊಂಡಿನಿ ಫ್ರೆಂಡ್ಸ ನೋಡ್ರಿ ಸೀರೆ ರೀ. ಈ ಥರದ ಸೀರೆ ಇದು ಉಟ್ಕೊಂಡಿರಿ ಆಕಿಗೂ ಖುಷಿ ಆಯ್ತು. ಮತ್ತು ಹೂ ತೊಗೊಂಬಂದಿಟ್ಟ ಅಂತ್ರಿ, ಮತ್ತು ಬಳಿ ಹಿಡಿಸ್ತಾ ಅಂತ್ರಿ, ಅದೆಲ್ಲ ನಿಯಮ ಇದೆ. ಮತ್ತು ಬೆಳ್ಳಿ ಉಂಗುರ ತೊಗೊಂಬಂದ ಅಂತ್ರಿ, ಒಂದು ಬೆಳ್ಳಿ ಉಂಗುರ ಕೊಡೇರಲ್ಲೇ ಐತಿ ಬೆಳ್ಳಿ ಉಂಗುರ ತೊಗೊಂಬಂದ ಅಂತ್ರಿ. ಬೆಳ್ಳಿ ಉಂಗುರ ಉಟ್ಕೋಬೇಕಂತ ದರ್ಗಾಕ್ ಹೋಗಂತಂದು ಎಣ್ಣೆ ಬತ್ತಿ ಉದನ್ ಕಡ್ಡಿ ಇಟ್ಟಾಳ್ರಿ. ದರ್ಗಾಕ್ ಹೋಗ್ಬರ್ತೀನಿ ದರ್ಗಾಕ್ ಹೋಗ್ಬಂದು ನಮ್ಮ ಅತ್ತಿಗೂ ನಾ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ಆರಾಮದಿಂದ ಇಡ್ಲಿಪ್ಪ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ನಮ್ಮ ತಂದೆಯವ್ರು ಅಂತೇಳ್ರಿ, ನಮ್ಮ ತಂದಿನ ನಮ್ಮ ಅತ್ತಿ ಒಳಗೆ ಕಾಣ್ತೀವಿ ರೀ ನಾವು. ಹಂಗಾಗಿ ಆ ದೇವ್ರು ನಮ್ಮ ಅತ್ತಿಗಾದ್ರೂ ಆಯಾಸ ಆರೋಗ್ಯ ಕೊಡ್ಲಿಪ್ಪ ಅಂತೇಳಂದು ಬೇಡ್ಕೊಳ್ಳನ್ರಿ. ಈಗ ದರ್ಗಾಕ್ ಹೋಗ್ಬರ್ತೀನಿ ರೀ. ಉಂಗುರ ಕೊಡಕತ್ತ ಅಂತೇಳಿ ನಮ್ಮ ಪಾತಕ್ಕ ಬೆಳ್ಳಿ ಉಂಗುರ ಅಂತ್ರಿ. ನಮ್ಮ ಕಡೆಗೆಲ್ಲ ಏನು ಬಂದಿಲ್ಲ ಇದು, ಇಲ್ಲೇ ಬಂದೈತಿವಾ ನೋಡ್ರಿ ಬೆಳ್ಳಿ ಉಂಗುರನ ತಮ್ದಾರ್ ಚೆನ್ನಾಗಿದೆ ನೋಡ್ರಿ. ಇದು ಇಟ್ಕೊಳ್ಳನ್ರಿ ಇದನ್ನ ಕೈಯಾಗ. ಇಲ್ಲಿ ನೋಡ್ರಿಪ್ಪ ನಮ್ಮ ಅತ್ತೆ ತೊಗೊಂಬಂದು ಕರೆಕ್ಟ್ ಆತ್ರಿ ಉಂಗುರ ಚಂದ ಐತಿ ಹಾಕ್ಕೊಂಡ್ಯಾರಿ. ಇಲ್ಲಿ ನೋಡ್ರಿ ಇದು ನಮ್ಮೂರೊಳಗೆ ದಸ್ತಗಿರಿ ದರ್ಗ ಅಂತೇಳಿ ಅಂದ್ರಿ. ಇಲ್ಲಿ ಬಂದು ದೇವ್ರ ದೀಪ ಹಚ್ಚಿದೆ ನೋಡ್ರಿ. ನಮ್ಮ ಮನೆ ಬಂದರೆ ನಮ್ಮವ್ವ ಸೀರೆ ಬಿಚ್ಚುವ ಅದು ನಿಮ್ಮ ಮಾಡ್ಬಂದು ಉಟ್ಕೋ ಅಂತಿ ನೆದ್ರಾಕಲೇ ನಿನಗಂತ ನಮ್ಮವ್ವ ಚಂದ ಕಾಣಕೈತಿ ಅಂತೇಳಿ ಅಂದು ಅದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂತೇಳಿ ನಾನು ಇಲ್ಲಿ ಕಣ್ಣು ನೋಡಿ ಹಾಕತ್ತಿದ್ದೆ ರೀ. ಬಿಚ್ತೀನಿ ರೀ, ಬಿಚ್ಚಿ ಬೇರೆ ಉಟ್ಕೊತೀನಿ ರೀ. ಅಕ್ಕಿ ಇನ್ನು ಹೂವು ಬಳಿ ಅದೆಲ್ಲ ಹಿಡಿಸಿ ಆಮೇಲೆ ಕಡೆ ಗಂಧ ಹಸ್ತ ಅಂತ್ರಿ. ಆಯ್ತು ತೊಗೊಂತೀನಿ. ಈಗ ಸ್ವಲ್ಪ ಹೊತ್ತು ಬಿಚ್ಚಿಟ್ಬಿಡ್ತೀನಿ ಆಕೆ ಮನೆಯಿಂದ ಉಟ್ಕೊಂಡು ಬಂದಿದ್ರಿ. ಆಕೆ ನಮ್ಮ ಅತ್ತಿ ನಿಧಾನ ಆತು, ಈಗ ಬಿಚ್ಚಿಟ್ಟು ಮತ್ತೆ ಆಮೇಲೆ ಉಟ್ಕೊತೀನಿ ರೀ. ನಾನು ಸೀರೆ ಚೇಂಜ್ ಮಾಡ್ಬಿಟ್ಟೆ. ಈಕೆ ನಮ್ಮ ಗೆಳತಿ ನೋಡ್ರಿಪ್ಪ ಕಿರಿಯನ ಕಾ ಅಂತೇಳಂದ್ರಿಕಿ ನಮ್ಮ ಗೆಳತ್ರಿಕಿ ರೇಣಿ ಆರಾಮದಿಯಾ? ನೀರು ನೋಡ್ರಿಪ್ಪ ಅಂಗಡಿ ಬಂದರಿ ತೊಳ್ಯಾಕತ್ತಾಳ ಈಕೆ. ಎಲ್ಲಿ ಹೋಗಿದ್ದಿ? ನೊಳಕ್ಕೆ ಏನು ಹಾಕಿ ಬಿಡು ಮತ್ತೆ ಅಲ್ಲಿಗೆ ಎಲ್ಲಿಗೆ. ಹಾ ಅವೇನ ಮಸ್ತ್ ಮಕ್ಕೊಂಡ ನಾವು ಬಂದಲ್ ರೂಮ್ನ್ಯಾಗ ಇವ ಆತಿ ಒಬ್ಬಕಿ ನನಗಲೇ ಬರಕೈದ್ದೆ ಬೇಯಾಕದ್ಬಿಡ ಆಗ ನಿನ್ನಿದ್ದನ. ಹ್ಮ್ ನಿಬ್ಬಾನ ಯಾಕ ನಮ್ಮ ಮನೆಗೆ ಇದ್ದು ನಾನು ಕೊಡ್ತೀನಿ ನೀವು ಹುಟ್ಟಗ ನೀನು ತಿಳಿಯರ್ಕ ಅಂತೇಂದು ಮತ್ತೆ ಅದನ್ನ ಮಾಡಿದೆ. ಮತ್ತೆ ಬಿಚ್ಚಿದೆ ಅದನ್ನ ಸೀರೆ ಈಗ ಅನ್ನಕ್ಕೆ ಉಟ್ಕೊಂಡು ಹತ್ಬಿಡ ಅಂತಂದು ಬಿಚ್ಚಿನಿ ಉಟ್ಕೊಂಡಿದ್ದೆ ಅಲ್ಲಿ. ಹಂಗ ಸಾಯಂಕಾಲ ಏನೋ ಗಂಧ ಹಸ್ತ ಅಂತ ಅದಕ್ಕೆ ಸಾಯಂಕಾಲ ಉಟ್ಕೊಂಡು ಹತ್ಬಿಡ ಅಂತೇಂದು ಬಿಚ್ಚಿದೆ ಬಿಚ್ಚಿ ಬಂದೆ. ನೀ ಏನು ನಾಷ್ಟ ಮಾಡಿದಿಲ್ಲ ಇತ್ತನ? ಹಾ ಹಾ ಉಂಡದ್ನಿಲ್ಲ ಅಲ್ಲ ಹೋಗ್ಸಿ ಅಲ್ಲ ಹೋಗ್ಸಿ ಉಂಡದ್ನಿಲ್ಲ ಉಂಡದ್ ನಾನು ಉಳುತ್ತಾನ. ಹಾ ಹಾ ಹಾ
ತೋಸಿ ಚುಮರಿ ಮಾಡ್ತೀಯ ಹೆಚ್ಚಲನ್ನ ಉಳ್ಳಾಗಡ್ಡಿನ ಅದಾವ ಉಳ್ಳಾಗಡ್ಡಿ ಹೆಚ್ಚಿದ್ದು ಹೌದನ್ನ ಐದನ್ ತಂಬಲ್ ಬಚ್ಚಿ ತಂಬಲ್ ಒಂದ ಕೊಡುವ ಸಾಕು ಇಲ್ಲಿ ನೋಡ್ರಿಪ ನಮ್ಮಂತ ತೋಸಿ ಚುಮರಿ ಮಾಡಿದ್ರಿ ಬಜ್ಜಿ ಮಾಡಿದ್ದಂತ್ರಿ ಬಜ್ಜಿ ನಾಷ್ಟ ಮಾಡಿದ್ರಿ ಅವು ಕುಂತಾಡ್ರಲ್ಲಿ ಅವ್ಗ ಹಾಕೊಡಕತ್ತಾಳ್ರಿ ತೋಸಿ ಚುಮರಿ ತಗೋಬಾಬಿ ತೋಸಿ ಚುಮರಿ ಬರ್ಲ ನಾನು ಅಲ್ಲಿ ಅವ್ರಿಗ ಬರ್ತೀನಿ ತಡಿ ಚಾಚಿ ಹೆಂಗಾಗೈತ್ರಿ ನಾಷ್ಟ ಸೂಪರ್ ಆಗೈತಿ ತೋಸಿದ ಮಂಡಕ್ಕಿ ಬಜ್ಜಿ ಚಲೋ ಆಗ್ಯಾವ್ರಿ ಅದೇ ಹೆಂಗಮ್ಮ ಎಣ್ಣೆ ಹಾಕಿದ್ರೆ ಟೇಸ್ಟ್ ಬರ್ತತಿ ಏ ನಮ್ ಗಿರಕಿಗಳಿಗೆ ಎಣ್ಣೆ ಬೇಕಂತಾರ ಕಮ್ಮಿ ಹಾಕಂಗಿಲ್ಲ ಅಂತಾರ ಅದೇ ಹೆಂಗಮ್ಮ ಕರೆಕ್ಟ್ ಹಾಕ್ಬೇಕಲ್ವಾ ಚಾಚಿ ಹಾಲು ಗಿರಕ್ ಎಷ್ಟು ಒಂದ್ ಇಪ್ಪತ್ ಇಪ್ಪತ್ತೈದು ಇವೋಗೆ ಒಗ್ಗಣೆ ಹ್ಮ್ ಇವನ ಮಾಡಿದ್ದೆ ಮತ್ ನೀವ್ ಈಗ ಬಂದ್ರಲ್ಲ ಮತ್ ನಿಮಗ್ ಬ್ಯಾರೆ ಮಾಡ್ಕೊಟ್ಟೆ ಮತ್ ಬಿಡ ಆಮೇಲೆ ಬರ್ತಾರ ಮಾಡ್ಕೊಟ್ರ ಅತಂದ್ ರೆಡಿನ ಇಟ್ಟಿದ್ನೆ ನೀವ್ ಬಂದ್ರಲ್ಲ ಮತ್ ಈ ಮಾಡ್ಕೊಟ್ಟೆ ಚಲೋ ಆಗ್ಯಾವಲ್ರಿ ಏನಮ್ಮ ರಾಜಪ್ಪ ಅವಲಕ್ಕಿ ಮಾಡ್ಬೇಕು ಅವನ ಅಂತ ಮುಂದ ನಾನ್ ಸ್ವಲ್ಪ ಇದಕ್ಕೆ ಹೋಗಿ ಬರ್ತೀನಿ ಮುಂಡ್ರಿಗೆ ಹೋಗಿ ಬರ್ತೀನಿ ಚಿಕನ್ ಮಾಡುವ ಅಂತ ಹೇಳಿದಾರ ನೀವು ಆಟೋ ಕೊಟ್ಟಾರಲ್ಲ ಹೌದು ಬರ್ತೀನಿ ತಡಿ ನಾನು ಜಲ್ದಿನ ಇಲ್ಲ ಇಲ್ಲ ಬರ್ತೀನಿ ತಡಿ ಜಲ್ದಿನ ಲೇಟ್ ಆಗಂಗಿಲ್ಲ ಅದೇನು ಅಲ್ಲಿ ಪಟ್ನಾ ಬರ್ತೀನಿ ತೋ ನೋಡಪ್ಪ ಇವಾಗ ನಾನು ನಮ್ಮ ತಮ್ಮ ಕೂಡಿ ಮುಂಡ್ರಿಗೆ ಹೋಗಕತ್ತೀರಿ ಏನ ಕೆಲಸ ಐತೆ ಅಂದ್ರೆ ಒಂದು ಹೋಗಪ್ಪ ಯಾಕ ಅಂತಂದ್ರಿ ಹಂಗಾಗಿ ಹೋಗಕತ್ತೀರಿ ನಮಗ ಬಸ್ ಹೋದ್ರೆ ಅಷ್ಟ ದೂರ ಆಕೈತ್ರಿ ಮುಂಡ್ರಿಗೆ ರೀ ಒಳಗೆ ಹಾಗೆ ಹೋದ್ರೆ ದೂರ ಆಗಂಗಿಲ್ರಿ ಈ ಒಳಗಿನ ದಾರಿ ಒಳಗೆ ಹೋಗಕತ್ರಿ ಅದ ಇಲ್ಲಿ ನಮ್ ರಾಜ ಬಂದು ಏನ್ ಮಾಡಿತ್ತು ಏನೋ ಗೊತ್ತಿಲ್ಲ ಒಟ್ಟು ಮಾಡ್ಕೊಂಡ ಇಲ್ಲಿ ಕೆಲ್ಸನ ಹೋಗಣಪ್ಪ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಬಂದಿವ ಅಂಗಡಿಯಾಗ ಚಾ ಮಾಡಿದ್ರಿ ಮುಂತ ಚಾ ಕುಡಿದ್ವಿ ಮುಂಡ್ರಿಗೆ ಅಂತ ಬಂದ ಮತ್ತೀಗ ಗಿರಾಯ್ ಬರ್ತಾವನ್ರಿ ಈಗ ಆರ್ಡ್ರ್ ಆರ್ಡ್ರ್ ಹಾಕಿವು ಆರ್ಡ್ರ್ ಹಂಗ ಆರ್ಡ್ರ್ ಮೇಲೆ ಆರ್ಡ್ರ್ ಬರಾಕತ್ತಾವು ನಾವು ಮನೆಗೆ ಹೋಗನ್ರಿ
ನಮ್ಮೂರ ಆಂಜನೇಯ ದೇವಸ್ಥಾನ ನಾನಂತೂ ತೋರ್ಸಿನಿ ಫ್ರೆಂಡ್ಸ ನೋಡ್ರಿ. ನಮ್ಮೂರ ಆಂಜನೇಯ ಮನಿಯೊಳಗೆ ಎಷ್ಟೋ ತನಕ ಕುಂದಿರ್ತಾರೆ ಏನ್ರಿ, ಅಡ್ಗೆ ಮಾಡಿದ ತಕ್ಷಣ ಇಲ್ಲೇ ಬಂದ್ಬಿಡ್ತಾರ ರೀ ಗುಡಿಯಾಗನ ರೀ, ಗುಡಿ ಒಳಗೆ ಎಲ್ಲರ ರೀ. ನಮ್ಮ ಮನೆಯವರಂತ್ರ ಪೂರ ಎಲ್ಲರೂ ಇಲ್ಲೇ ಇರ್ತಾರೆ ರೀ. ಓಣಿ ಒಳಗೆಲ್ಲ ಇದ್ದವ್ರು ಇನ್ನೂ ಅಲ್ಲಿ ಕಟ್ಟಿ ಮ್ಯಾಗ ಅದೆಲ್ಲ ಕುತ್ಕೊಂಡು ಮಾತಾಡಿ ಹೋಗಿರ್ತಾರೆ ರೀ. ನಮ್ಮ ಹುಡುಗರು ನಮ್ಮ ಅವರು ಎಲ್ಲರೂ ಇಲ್ಲೇ ರೀ, ಇಲ್ಲೇ ಕುತ್ಕೊಂಡ್ಬಿಡ್ತಾರೆ ರೀ ಅವ್ರು, ಇಲ್ಲೇ ಎಲ್ಲ ಅವ್ರದ್ದು ಮೀಟಿಂಗ್ ರೀ. ಅಷ್ಟು ನಮಗೆ ಒಂಥರ ತೌರ್ಣಿ ಅಂತಾರಲ್ಲ ರೀ ಹನುಮಪ್ಪನ ಗುಡಿ ನಮಗೆ ಹಂಗೆ ನೋಡ್ರಿಪ್ಪ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.